ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಗೈಸ್ ಈ ನಿಮ್ಮ ನೆಚ್ಚಿನ ಚಾನಲ್ KCET 2022 ಅಪ್ಡೇಟ್ಸ್ಗೆ. ಸೊ ನಾನಿವತ್ತು ಒಂದು ಬಿಗ್ ಅಪ್ಡೇಟ್ ತಂದಿದ್ದೀನಿ ಪ್ರತಿ ಸಲ ಥರನೇ. ಸೊ ಇನ್ನೂ ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ ಆಯಿತಾ. ಸೊ ಇಷ್ಟನ್ನು ಹೇಳ್ತಾ ನಾನು ವೀಡಿಯೋಗೆ ಹೋಗಿಬಿಡ್ತೀನಿ. ಸೊ ನಮ್ಮ ಕಮ್ಯುನಿಟಿ ಚೆನ್ನಾಗಿ ಬೆಳೆದಿದೆ ಗೈಸ್, ನಿಮ್ಮಿಂದ ಒಳ್ಳೆ ಸಪೋರ್ಟ್ ಸಿಗ್ತಿದೆ ಮತ್ತು ಒಳ್ಳೆ ಇಂಟ್ರಾಕ್ಷನ್ ಕೂಡ ಇದೆ ಕಮೆಂಟ್ ಸೆಕ್ಷನಲ್ಲಿ. ನೋಡಿ ತುಂಬ ಖುಷಿ ಆಗ್ತಿದೆ ಮತ್ತು ಒಳ್ಳೆ ಇನ್ಸ್ಪಿರೇಷನ್ ಸಿಗ್ತಿದೆ ಮುಂದೆ ವೀಡಿಯೋಸ್ ಮಾಡೋದಕ್ಕೆ. ಸೊ ಇದೇ ರೀತಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ವಿತೌಟ್ ಹೆಸಿಟೇಷನ್ ಹಾಕಿ, ಮತ್ತು ಏನಾದರೂ ರೆಕಮೆಂಡ್ ಐ ಮೀನ್ ಡೆಡಿಕೇಟೆಡ್ ವೀಡಿಯೋಸ್ ಯಾವುದಾದ್ರು ಟಾಪಿಕ್ ಬಗ್ಗೆ ಏನಾದರೂ ಬೇಕಿದ್ದರೆ ನೀವು ಹಾಕಿ ಆಯಿತಾ. ಸೊ ಸುಮಾರು ಜನ ಡಾಕ್ಯುಮೆಂಟ್ ಸಬ್ಮಿಷನ್ ಬಗ್ಗೆ ಆವಾಗಲೇ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಸೊ ರಿಸಲ್ಟ್ ಬರ್ತಿದ್ದಂಗೆ ನಾವು ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ಸೀರೀಸ್ನ ಅಪ್ಲೋಡ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಸೊ ಅಂದ್ರೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಇನ್ಸ್ಟೆಂಟ್ ಕ್ಲಾರಿಫಿಕೇಷನ್ ಬೇಕಾದರೆ ಕೇಳಿ ಅಂತ ಹೇಳ್ತಾ. ಸೊ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ, ಯಾಕಂದರೆ ನೀವು ಯಾವುದೇ ರೀತಿ ಅಪ್ಡೇಟ್ಸ್ನ ಮಿಸ್ ಮಾಡೋದಿಲ್ಲ ಆಯ್ತಾ. ಸೊ ಈ ಚಾನಲ್ಗೆ ನೀವು ಏನಾದರೂ ಸಬ್ಸ್ಕ್ರೈಬ್ ಆಗಿದ್ದೆ ಅದರಲ್ಲಿ ನೀವು ಅಪ್ ಟು ಡೇಟ್ ಇರ್ತೀರಾ ಅಂತ ಹೇಳ್ತಾನೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್. ಸೊ ಈ ವಿಡಿಯೋ ಏನಾಗಿರುತ್ತೆ ಅಂದರೆ ರಿಸಲ್ಟ್ ಬಗ್ಗೆ ಫೈನಲ್ ಟಚ್ ಆಯಿತಾ. ಸೊ ಫೈನಲ್ ಟಚ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ರಿಸಲ್ಟ್ ಬಗ್ಗೆ ನೀವು ಯಾವುದೇ ರೀತಿ ಗೊಂದಲ ಬೇಡ. ಸೊ ಇವಾಗ ರಿಸಲ್ಟ್ ಡೇಟ್ನ CET ಅಥಾರಿಟಿದು ಹೆಡ್ ಅಶ್ವಥ್ ನಾರಾಯಣರವರು ಹೇಳಿಬಿಟ್ಟಿದ್ದಾರೆ ಅಫಿಷಿಯಲ್ ಆಗಿ. ಸೊ ಯಾವಾಗ ರಿಸಲ್ಟ್ ಬರುತ್ತೆ ಅಂತ. ಸೊ July 30th ಅಂದರೆ ಇದೇ ತಿಂಗಳು July 30th ನಮಗೆ ರಿಸಲ್ಟ್ ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಡೈಲಿ ಹಂಟ್ ಅನ್ನೋ ಒಂದು ಲೀಡಿಂಗ್ ನ್ಯೂಸ್ ಲೆಂಡರ್ ಇದು. ಡೈಲಿ ಹಂಟ್ ಎಲ್ರಿಗೂ ಗೊತ್ತಿರಲೇಬೋದು. ಸೊ ನಿಮಗೆಲ್ರಿಗೂ ಗೊತ್ತೇ ಇದೆ ಡೈಲಿ ಹಂಟು. ಸೊ ಅದು ಇಂಡಿಯಾಸ್ ಲೀಡಿಂಗ್ ನ್ಯೂಸ್ ಲೆಂಡರು. ಡೈಲಿ ಹಂಟ್ದು ಒಂದು ಎಕ್ಸ್ಟ್ರಾಕ್ಟಲ್ಲಿ ನಾನು ಇವತ್ತು ನೋಡಿದಾಗ ತಕ್ಷಣ ನಿಮಗೆ ನಾನು ಅಪ್ಡೇಟ್ ಕೊಡಬೇಕು ಅಂದ್ಕೊಂಡು ಇವಾಗ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಗೈಸ್. ಸೊ ನೋಡ್ಬೋದು ನೀವಿಲ್ಲಿ ಡೈಲಿ ಹಂಟ್ ಅವರು ಹಾಕಿರೋದು ಆರ್ಟಿಕಲ್ಲು. ಬ್ರೇಕಿಂಗ್ ನ್ಯೂಸ್, July 30th CET ಫಲಿತಾಂಶ ಪ್ರಕಟ, ಸಚಿವ ಅಶ್ವಥ್ ನಾರಾಯಣ್ ಘೋಷಣೆ. ಹಾಂ, ನೀವಿಲ್ಲಿ ನೋಡ್ತಾ ಇರ್ಬೋದು ಗೈಸ್, ಬೆಂಗಳೂರಲ್ಲಿ ಹೇಳಿರೋಂಥದ್ದು ಅಶ್ವಥ್ ನಾರಾಯಣರವರು. ಸುಮಾರು ಕಡೆ ಸುಮಾರು ಗೊಂದಲಗಳಿತ್ತು, ಯಾವತ್ತು CET ರಿಸಲ್ಟ್ ಬರ್ಬೋದು, ಇವತ್ತು ಬರ್ಬೋದು, ನಾಳೆ ಬರ್ಬೋದು, ನಾಳಿದ್ದು ಬರ್ಬೋದು, ಆ ರೀತಿ ತುಂಬಾ ಮಿಕ್ಸ್ಡ್ ಒಪಿನಿಯನ್ ಇದ್ದಿದ್ದನ್ನ ಇವಾಗ ಎಲ್ಲನೂ ಸೈಲೆಂಟ್ ಮಾಡಿದ್ದಾರೆ ಅಶ್ವಥ್ ನಾರಾಯಣ ಅವರು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕಾಯ್ತಾ. ಸೊ ಈ ಥರ ಹೇಳಿಬಿಟ್ರೆ ಸ್ವಲ್ಪ ಗೊಂದಲಗಳು ಕಡಿಮೆ ಆಗುತ್ತೆ ಮತ್ತು ಪೀಸ್ ಆಫ್ ಮೈಂಡ್ ಸಿಗುತ್ತೆ ಸ್ಟೂಡೆಂಟ್ಸ್ಗೂ. ಸೊ ಇಲ್ಲಿ ನೀವು ಓದ್ಬೋದು ಆರ್ಟಿಕಲ್ನ, ನಾನು ಇದರ ಲಿಂಕ್ನ ಬೇಕಾದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಆಯಿತಾ. ಸೊ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸುಮಾರು ಜನ CET ರಿಸಲ್ಟ್ ಬಗ್ಗೆ ಆ್ಯಂಕ್ಷಿಯಸ್ ಆಗಿರ್ತೀರಾ. ಸೊ ನಿಮ್ಮ ಫ್ರೆಂಡ್ಸ್ಗೂ ಹೆಲ್ಪ್ ಆಗುತ್ತೆ, ಅವರು ಏನಾದರೂ ಇದೇ ರೀತಿ ರಿಸಲ್ಟ್ನ ಕಾಯ್ತಾ ಇದ್ದರೆ ಅವ್ರಿಗೂ ಡೆಫಿನೆಟ್ಲಿ ಶೇರ್ ಮಾಡಿ ಚಾನಲ್ನ. ಸೊ ಸಬ್ಸ್ಕ್ರೈಬ್ ಮಾಡೋಕ್ಕೂ ಹೇಳಿಬಿಡಿ. ಸೊ ನಿಮಗೆ ಗೊತ್ತಿದೆ ಕಂಟೆಂಟ್ ಹೇಗಿದೆ ಅಂತ. ಸೊ ನೀವು ಅವ್ರಿಗೆ ಹೇಳಿದಷ್ಟು ನಮ್ಮ ಕಮ್ಯುನಿಟಿ ಬೆಳೆದಷ್ಟು ನಮಗೇ ಒಳ್ಳೆಯದಾಯ್ತಾ. ಸೊ ಇಲ್ಲಿವರೆಗೂ ಏನಿಲ್ಲ, ಏನು ತೊಂದರೆ ಆಗಿಲ್ಲ. ಸೊ ಎಲ್ಲರಿಂದನೂ ಒಳ್ಳೆ ಬೆಂಬಲ ಸಿಗ್ತಿದೆ ನನಗಂತೂ. ನನಗಂತೂ ತುಂಬ ಖುಷಿಯಾಗಿದೆ ಗೈಸ್. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಮುಗಿಸೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸೊ ಏನಾದರೂ ಸಜೆಷನ್ಸ್ ಇದ್ದರೆ ನಾನು ಯಾವಾಗಲೂ ಅದೇ ಹೇಳ್ತಾ ಇರ್ತೀನಿ, ಸಜೆಷನ್ಸ್ ಇದ್ದಿದ್ದೆ ಅದರಲ್ಲಿ ಅಥವಾ ಏನಾದರೂ ಡೌಟ್ಸ್ ಇದ್ದರೆ ಹೆಸಿಟೇಷನ್ ಇಲ್ಲದೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಗೈಸ್, ಯಾಕಂದರೆ ನನ್ನ ಕಮ್ಯುನಿಟಿನೇ ನನಗೆಲ್ಲ ಆಯಿತಾ. ಸೊ ನಮ್ಮ ಕಮ್ಯುನಿಟಿ ಸ್ಟ್ರೆಂತ್ ನಿಜವಾಗ್ಲೂ ಚೆನ್ನಾಗಿದೆ. ಸೊ ನೀವೇ ಆ ಮಧ್ಯದಲ್ಲೇ ಹೆಲ್ಪ್ ಮಾಡ್ಕೋತಾ ಇದ್ದೀರಾ ಅಂದರೆ ಒಬ್ರಿಗೊಬ್ರು ಒಬ್ಬರು ಏನಾದರೂ ಡೌಟ್ ಕೇಳಿದೆ ಅದರಲ್ಲಿ ನಾನು ಇಲ್ಲ ಅಂದರೂ, ನಾನು ರಿಪ್ಲೈ ಮಾಡೋಕ್ಕೆ ಆಗಿಲ್ಲ ಅಂದ್ರೂ ಬೇರೆಯವರು ರಿಪ್ಲೈ ಮಾಡಿ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ, ಅದು ನೋಡಿ ತುಂಬಾ ಖುಷಿ ಆಯಿತು ಗೈಸ್. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ನಿಮ್ಮ ಫ್ರೆಂಡ್ಸ್ ಯಾರು CET ಬರೆದು ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದರೆ ಈ ಮೂಮೆಂಟಲ್ಲೇ ಶೇರ್ ಮಾಡಿಬಿಡಿ ಅವ್ರಿಗೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಗೈಸ್. ಥ್ಯಾಂಕ್ ಯು, ನೆಕ್ಸ್ಟ್ ವಿಡಿಯೋ ಸಿಗೋಣ.